ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಅಕ್ಷಯ ತೃತೀಯ, ಎಲ್ಲರಿಗೂ ಬಹಳ ಕಾತರದಿಂದ ಕಾಯ್ತಕ್ಕಂತಹ ದಿವಸ ಈ ದಿವಸ. ಯಾಕಾಗಿ, ಇದರ ವಿಶೇಷತೆ ಏನು ನೋಡಿ. ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೆಯ ದಿವಸ ಅಕ್ಷಯ ತಿಥಿಗೆ. ಅಕ್ಷಯ ಅಂತಂದರೆ ಏನು? ಕ್ಷಯವಿಲ್ಲದ್ದು. ಕ್ಷಯ ಅಂದರೆ ಏನು? ಕ್ಷೀಣಿಸ್ತಕ್ಕಂಥದ್ದು, ನಾಶವಾಗುವಂಥದ್ದು. ಅಂದರೆ ಕ್ಷಯ ಅಂದರೆ ಕ್ಷೀಣಿಸುತ್ತೆ, ಅಕ್ಷಯ ಅಂದರೆ ಕ್ಷೀಣಿಸದೇ ಇರುವಂಥದ್ದು, ನಾಶವಾಗದೇ ಇರತಕ್ಕಂಥದ್ದು, ಅದು ಅಕ್ಷಯ. ಅಂದರೆ ಏನದು? ಶಾಶ್ವತವಾಗಿರುವಂಥದ್ದು. ಶಾಶ್ವತವಾಗಿರುವಂಥದ್ದೇನು? ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತವಲ್ಲ, ಆದರೂ ಕೂಡ ಶಾಶ್ವತವಾದದ್ದು ಯಾವುದು ಅಂದರೆ ಅದು ಕೇವಲ ಶ್ರೀಹರಿಯ ನಾಮಸ್ಮರಣೆ ಮಾತ್ರ. ಈ ಶ್ರೀಹರಿಯ ನಾಮಸ್ಮರಣೆಯನ್ನು ಈ ಅಕ್ಷಯ ತದಿಗೆಯ ದಿವಸ ಯಾರು ಹೆಚ್ಚು ಹೆಚ್ಚು ಮಾಡ್ತಾರೆ, ಅವರು ಜೀವನದಲ್ಲಿ ಅತ್ಯಂತ ವಿಶೇಷವಾದಂತಹ ದಿನಗಳನ್ನು ನೋಡೋದಕ್ಕೆ ಅವಕಾಶ ಆಗತ್ತೆ, ಮೋಕ್ಷ ಪ್ರಾಪ್ತಿಯಾಗತ್ತೆ. ಅವರು ಯಾರೂ ಕೂಡ ಯಾವುದೇ ಒಂದು ಎಣಿಕೆ ಇಲ್ಲದೇ ಇರುವಂತಹ ಒಂದು ಸುಖವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಆಗತ್ತೆ. ಇದು ಅಕ್ಷಯ ಅಂತಂದರೆ ಈ ರೀತಿಯ ಒಂದು ಅರ್ಥವನ್ನು ನಾವು ಅರ್ಥೈಸ್ಕೊಳ್ಬೇಕಾಗಿದೆ. ಕೇವಲ ಚಿನ್ನ ಖರೀದಿ ಮಾಡಲಿಕ್ಕೆ ಇರತಕ್ಕಂತಹ ದಿವಸ ಅಕ್ಷಯ ತದಿಗೆ ಅಲ್ಲ. ಈ ದಿವಸದಲ್ಲಿ ದಾನ ಧರ್ಮಗಳು ಕೃಷ್ಣನ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು, ಗೌರಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಇದು ಈ ದಿವಸದ ವಿಶೇಷ. ಈ ದಿವಸ ಯಾರು ಶ್ರೀಹರಿಯನ್ನು ಆರಾಧನೆ ಮಾಡ್ತಾರೆ ಅವರು ಶಾಶ್ವತವಾದಂತಹ ಸುಖವನ್ನು ಪಡೀತಾರೆ. ಯಾರು ಗೌರಿ ದೇವಿಯನ್ನು ಮಹಿಳೆಯರು ಆರಾಧಿಸ್ತಾರೆ, ಯಾರು ಈ ದಿವಸದಲ್ಲಿ ಬಾಗಿನಗಳನ್ನು ಮತ್ತು ದಾನ ಧರ್ಮಗಳನ್ನು ಮಾಡ್ತಾರೆ, ಮಂಗಳ ದ್ರವ್ಯಗಳನ್ನು ಕೊಡ್ತಾರೆ, ಅವರು ಶಾಶ್ವತವಾದಂತಹ ಸೌಭಾಗ್ಯತನವನ್ನು ಪಡ್ಕೊಳ್ತಾರೆ ಅನ್ನುವಂತಹ ಒಂದು ಅರ್ಥ ಇರತಕ್ಕಂಥದ್ದು ಈ ಅಕ್ಷಯ ತದಿಗೆ. ಈ ಅಕ್ಷಯ ತದಿಗೆ ಈ ದಿವಸದಲ್ಲಿ ಯಾರು ಹುಟ್ಟುತ್ತಾರೆ ಅಂದರೆ ಯಾರು ಒಂದು ಯಾವ ಮಕ್ಕಳು ಈ ದಿವಸದಲ್ಲಿ ಜನನ ತಾಳ್ತಾರೆ ಅವರು ಅದ್ವಿತೀಯವಾದಂತಹ ಒಂದು ಜೀವನವನ್ನು ನಡೆಸ್ತಾರೆ. ಈ ದಿವಸದಲ್ಲಿ ಯಾರು ತಮ್ಮ ಮನೆಯ ಒಂದು ಶಂಕುಸ್ಥಾಪನೆಯನ್ನು ಮಾಡ್ತಾರೆ, ಗೃಹಪ್ರವೇಶವನ್ನು ಮಾಡ್ತಾರೆ, ಹೊಸ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ, ಅವರ ಕೆಲಸ ಅಕ್ಷಯವಾಗತ್ತೆ. ಅಂದರೆ ತುಂಬ ವಿಶೇಷವಾದ ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಈ ದಿವಸ ಮಾಡಬೇಕಾಗಿರೋದೇನು? ಜಪತಪಗಳು, ದಾನ ಧರ್ಮಗಳು, ಪೂಜೆ ಪುನಸ್ಕಾರಗಳು, ಈ ರೀತಿಯ ಕೆಲಸವನ್ನು ವಿಶೇಷವಾಗಿ ಮಾಡಬೇಕಾಗಿದೆ. ಹಾಗಾಗಿ ನೀವು ಬೇರೆ ದಿವಸ 100 ಬಾರಿ ನಾಮಸ್ಮರಣೆ ಮಾಡೋದು ಒಂದೇ, ಈ ದಿವಸ 1 ಬಾರಿ ನಾಮಸ್ಮರಣೆ ಮಾಡೋದು ಒಂದೇ. ಈ ದಿವಸ ನೀವು 100 ಬಾರಿ ನಾಮಸ್ಮರಣೆ ಮಾಡಿದ್ರೆ ಅದು 1000 ಸಾವಿರದಷ್ಟು ಅಕ್ಷಯವಾಗುತ್ತೆ. ಹಾಗಾಗಿ ಈ ದಿವಸವನ್ನು ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಳ್ಳಿ. ನಾಮಸ್ಮರಣೆಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ಅನೇಕ ಸೌಭಾಗ್ಯವನ್ನು ನೋಡೋದಕ್ಕೆ ಅವಕಾಶ ಆಗತ್ತೆ. ಹಾಗಾದರೆ ನಾವು ಚಿನ್ನ ಖರೀದಿ ಮಾಡೋದು ಬೇಡವೇ? ಖಂಡಿತ ಮಾಡಿ. ಆದರೆ ಅದಕ್ಕಾಗಿಯೇ ಮೀಸಲಾಗಿರುವ ದಿವಸ ಇದಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಕೇವಲ ಇದನ್ನು ನೀವು ಚಿನ್ನವನ್ನು ಖರೀದಿಸೋ ಬದಲು ದವಸ ಧಾನ್ಯಗಳನ್ನು ಖರೀದಿ ಮಾಡಿ, ಮನೆಯಲ್ಲಿ ಒಂದು ಕುಂಭದಲ್ಲಿ ಅಥವಾ ಒಂದು ಚೊಂಬಿನಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ದೇವರ ಮುಂದೆ ಇಟ್ಟು, ಈ ಪ್ರಪಂಚದಲ್ಲಿ ನೀರಿಗೆ ಯಾವ ಕಾಲಕ್ಕೂ ಕೂಡ ಬರದೇ ಇರೋ ರೀತಿಯಲ್ಲಿ ನೀವು ನನ್ನನ್ನು ಕಾಪಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಆ ನೀರಿಗೆ ಒಂದು ಪೂಜೆಯನ್ನು ಮಾಡಿ ಅದು ಅಕ್ಷಯವಾಗಲಿ. ನಮಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರತಕ್ಕಂಥದ್ದು ನೀರು. ಅದರ ಅಭಾವ ಈ ದಿವಸ ಜಾಸ್ತಿ ಇದೆ. ಅದನ್ನು ಅಕ್ಷಯವಾಗೋದಕ್ಕೆ ಎಲ್ಲರೂ ಪ್ರಯತ್ನ ಪಡಿ. ಈ ರೀತಿಯ ನಾವು ಸುಭಿಕ್ಷವಾಗುವಂತಹ ದವಸ ಧಾನ್ಯಗಳನ್ನು ದಾನವಾಗಿ ಕೊಡೋಣ, ಅದು ಅಕ್ಷಯವಾಗಲಿ. ಈ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನು ಮಾಡಿ. ಈ ಅಕ್ಷಯ ತದಿಗೆ ದಿವಸ ಪೂಜೆಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಕಾಲ 6 ಗಂಟೆಯಿಂದ 12:10 ನೀವು ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳು ದಾನ ಧರ್ಮಗಳು ಮಾಡಿದರೂ ಕೂಡ ಅದು ಅಕ್ಷಯವಾಗುತ್ತೆ. ಯಾರಾದರೂ ಚಿನ್ನವನ್ನು ಖರೀದಿ ಮಾಡಬೇಕು ಅಥವಾ ಬೇರೆ ಏನಾದರೂ ಕೂಡ ಅಮೂಲ್ಯವಾದದ್ದನ್ನು ಖರೀದಿ ಮಾಡಬೇಕು ಅಂತಂದರೆ ಅವರಿಗೆ 3:20 ದಿಂದ 6:10 ಈ ಸಮಯದಲ್ಲಿ ನೀವು ಖರೀದಿ ಮಾಡಿ ಅಥವಾ ಮೊದಲೇ ಮುಂಗಡವಾಗಿ ಹೋಗಿ ಬುಕ್ ಮಾಡಿಟ್ಕೊಳ್ಳಿ, ಆ ಸಮಯದಲ್ಲಿ ಮನೆಗೆ ತೆಗೆದುಕೊಂಡು ಬನ್ನಿ, ಅದು ನಿಮಗೆ ಅಕ್ಷಯವಾಗುತ್ತೆ. ಹಾಗಾಗಿ ಅಕ್ಷಯ ತೃತೀಯವನ್ನು ಪೌರಾಣಿಕವಾಗಿಯೂ ಹಿನ್ನೆಲೆ ಇರತಕ್ಕಂಥದ್ದು, ಮಹಾವಿಷ್ಣುವಿನ 6ನೇ ಅವತಾರವಾದಂತಹ ಪರಶುರಾಮರು ಜನಿಸಿದಂತಹ ದಿವಸ, ಗಣಪತಿ ವಿದ್ಯಾದಿದೇವತೆ ಆದಂತಹ ಮಹಾಗಣಪತಿ ಮಹಾಭಾರತವನ್ನು ಬರೆಯಕ್ಕೆ ಪ್ರಾರಂಭ ಮಾಡಿದಂತಹ ದಿವಸ ಈ ದಿವಸವಾಗಿದೆ.
ತ್ರೇತಾಯುಗ ಪ್ರಾರಂಭವಾದಂತಹ ದಿವಸ ಈ ದಿವಸವಾಗಿದೆ. ಅತ್ಯಂತ ಅಮೋಘವಾದಂತಹ ಈ ದಿವಸವನ್ನು ಎಲ್ಲರೂ ಕೂಡ ಸದ್ವಿನಿಯೋಗ ಮಾಡಿಕೊಳ್ಳಿ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ.